ಕೋರ್ಟಲ್ಲಿ ಆ ಮನುಷ್ಯ ಏನೇನ್ ಹೇಳಿದ್ರು ಅದರ ಡೀಟೇಲ್ಸ್ ಅಷ್ಟು ನನಗೆ ಬೇಕು. ನೀವು ದಯವಿಟ್ಟು ಹೋಗಿ ಅಲ್ಲಿ ಪರ್ಮಿಷನ್ ಕೇಳಿ ಆ ಲೆಟರ್ಸ್ ಅಷ್ಟು ತಗೊಂಡು ಬನ್ನಿ. ಆಯ್ತಾ? ಓಕೆ. ನಮಸ್ತೆ ಮೇಡಂ. ಏನೋ ಬರಕ್ಕೆ ಹೇಳಿದ್ರಂತೆ. ನೀವೇ ಅಲ್ವೇನ್ರಿ ಈ ಕೇಸ್ ಅನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದು? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಏನ್ರಿ ಕೋರ್ಟ್ ಹಾಲಲ್ಲಿ ಒಂದಲ್ಲ ಒಂದ ರೀತಿ ಸಾಕ್ಷಿಗಳು ಸಿಕ್ಕ ಹಾಕೋತಾನೆ ಇದ್ದಾರೆ, ಒಂದಲ್ಲ ಒಂದ ರೀತಿ ಸುಳ್ಳು ಹೇಳ್ತಾನೆ ಇದ್ದಾರೆ. ಮತ್ತೆ ಏನ್ರಿ ಇನ್ವೆಸ್ಟಿಗೇಷನ್ ಮಾಡಿದಿರಾ? ಏನ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಿರಾ? ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ನ ನಂಬಿಕೊಂಡು ಕೋರ್ಟ್ ಹಾಲಲ್ಲಿ ಎಲ್ಲರ ಮುಂದೆನೋ ತಲೆ ತಗ್ಸೋ ಹಾಗೆ ಆಗ್ತಾ ಇದೆ. ಅದನ್ನ ನನ್ನ ಜೀವನದಲ್ಲೇ ನಾನು ಯಾರ ಮುಂದೆನೂ ಮಾಡಿಲ್ಲ. ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾದ್ರೂ ಸರಿಯಾಗಿ ಕಲೆಕ್ಟ್ ಮಾಡೋಕಾಗಲಿಲ್ಲ. ಆ ಡಾಕ್ಟರ್ ಕೋರ್ಟ್ ಹಾಲಲ್ಲಿ ಇವತ್ತು ಯಾಕೆ ಆ ರೀತಿ ಸುಳ್ಳು ಹೇಳಿದ್ರು? ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು ನಿಜವಾಗ್ಲೂ ಮಿಸ್ ಆಗಿದೆಯಾ ಅಂತ ಎನ್ಕ್ವೈರಿ ಮಾಡಿ ನನಗೆ ಹೇಳಿ. ಇದೆಲ್ಲ ಯಾಕೆ ಹೀಗೆ ನಡೀತಿದೆ, ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋ ಸತ್ಯ ನನಗೆ ಗೊತ್ತಾಗಬೇಕು. ಮೀರಾ, ನೀವು ಅಷ್ಟೇ, ನಿಮಗೆ ಎಷ್ಟು ಸತ್ಯ ಗೊತ್ತಿದೆಯೋ ಅದಷ್ಟನ್ನು ನೀವು ನನಗೆ ಹೇಳಲೇಬೇಕು. ಇಲ್ಲ ಮೇಡಮ್, ಇನ್ಸ್ಪೆಕ್ಟರ್ ಏನ್ ಹೇಳ್ತಾ ಇದಾರೋ ಅದಷ್ಟೇ ನನಗೂ ಗೊತ್ತಿರೋದು. ನನಗೆ ಸೋಲೋಕೆ ಇಷ್ಟ ಇಲ್ಲ. ಸತ್ಯ ನನಗೆ ಗೊತ್ತಾಗಬೇಕು ಅಷ್ಟೇ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರ ಹಾಳು ಮಾಡ್ತಿದ್ಯಲ್ಲ. ಇದ್ಯಾವ್ದಪ್ಪ ಹೊಸ ನಂಬರ್ ಇಂದ ಫೋನ್ ಬರ್ತದೆ? ಆ ಫೋಟೋ ತಗದವೇನಾದ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಪಟ್ಟಿ ಚೆಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್